أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين حضرت ابو بکر رضی اللہ عنہ ಖಲೀಫರಾದ ನಂತರ ಅವರಿಗೆ ಎದುರಿಸಬೇಕಾಗಿ ಬಂದ ಕಷ್ಟತೆಗಳ ಬಗ್ಗೆ ಪ್ರಸ್ತಾಪಿಸಲಾಗುತ್ತಿತ್ತು. ಅವುಗಳಲ್ಲಿ ಮೊದಲ ಕಷ್ಟತೆ ಎಂಬುದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ದುಃಖವಾಗಿತ್ತು. ಆ ದುಃಖ ಎಲ್ಲ ಮುಸ್ಲಿಮರಿಗೂ ಇತ್ತು. ಆದರೆ ಚಿಕ್ಕಂದಿನ ಮಿತ್ರನಾಗಿದ್ದ ಹಜರತ್ ಅಬೂಬಕರ್ ರಜಿಯಲ್ಲಾಹರಿಗೆ ಅದರ ಅತ್ಯಂತ ಹೆಚ್ಚಿನ ದುಃಖವಿತ್ತು. ಅದಲ್ಲದೆ ಅವರು ಹೊಂದಿದ್ದ ನಿಷ್ಠೆಯ ಉನ್ನತ ಪದವಿ ಮತ್ತು ಬಯ್ಯತ್ತಿನ ಬಗ್ಗೆ ಅವರಿಗೆ ಇದ್ದ ಆಳವಾದ ಅರಿವು ಬೇರೆ ಯಾರಿಗೂ ಇದ್ದಿರಲಿಲ್ಲ. ಹೀಗಿದ್ದರೂ ಅವರು ಆ ಸಮಯದಲ್ಲಿ ಬಹಳ ಧೈರ್ಯವನ್ನು ತೋರಿಸಿದರು. ಮೊದಲ ಸೂಕ್ಷ್ಮ ಮತ್ತು ಭಯಾನಕ ಹಂತ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ದುಃಖವಾಗಿತ್ತು. ಅದರಿಂದ ಎಲ್ಲ ಸಹಾಬಿಯರು ದುಃಖದ ತೀವ್ರತೆಯಿಂದ ಹುಚ್ಚರಂತೆ ಆಗಿದ್ದರು. ಅಚಾನಕ್ಕಾದ ಈ ಮರಣವನ್ನು ಯಾರಿಗೂ ಸಹಿಸಲು ಆಗುತ್ತಿರಲಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಗಲುವಿಕೆಯನ್ನು ಯಾರಿಗೂ ಊಹಿಸಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮರಣವು ಎಷ್ಟು ತೀವ್ರ ಮತ್ತು ನೋವುಭರಿತವಾಗಿತ್ತು ಎಂದರೆ ಶ್ರೇಷ್ಠ ಸಹಾಬಿಯರು ದುಃಖದಿಂದ ಪ್ರಜ್ಞೆ ತಪ್ಪಿದವರಂತೆ ಆಗಿದ್ದರು. ಅದರ ಉಮರ್ರಂತಹ ಧೈರ್ಯವಂತರ ಪ್ರೀತಿಯ ತೀವ್ರತೆಯ ಸ್ಥಿತಿ ಇನ್ನೂ ಹೆಚ್ಚಾಗಿತ್ತು. ಯಾರಾದರೂ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನರಾದರು ಎಂದು ಹೇಳಿದರೆ ಅವರ ತಲೆಯನ್ನು ಕಡಿಯುವನು ಎಂದು ಹೇಳುತ್ತಾ ಖಡ್ಗವೆತ್ತಿ ಅವರು ನಿಂತಿದ್ದರು. ಈ ಮಾತನ್ನು ಕೇಳಿ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯವಾಗಿಯೂ ಮೃತಪಟ್ಟಿರುವರೋ ಇಲ್ಲವೋ ಎಂಬ ಸಂಶಯ ಮುಸ್ಲಿಮರಿಗೆ ಉಂಟಾಯಿತು. ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಪ್ರೇಮಿಗಳು ಏಕತೆಯ ಮುಖ್ಯ ಪಾಠವನ್ನೇ ಮರೆತು ಬಿಟ್ಟುಕೊಂಡು ಹೀಗೆ ಹೇಳುತ್ತಿದ್ದರು. ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದಿಗೂ ಮೃತಪಡಲಾರರು ಮತ್ತು ಮೃತಪಟ್ಟೂ ಇಲ್ಲ. ಆ ಸಮಯದಲ್ಲಿ ಹಜರ ಅಬೂಬಕರ್ ರಜಿಯಲ್ಲಾಹು ಅನ್ಹು ಮಸ್ಜಿದ್ ನಬಿವಿಗೆ ಬಂದರು. ಅಲ್ಲಿ ಒಟ್ಟುಗೂಡಿದ ಜನರನ್ನು ಸಂಬೋಧಿಸುತ್ತಾ ಹೇಳಿದರು, ಮನ್ಕಾನ ಮಿಂಕುಂ ಯಾಬುದು ಮೊಹಮ್ಮದನ್ ಪ ಇನ್ನ ಮೊಹಮ್ಮದನ್ ಕದ ಮಾತ ಮನ್ಕಾನ ಮಿಂಕುಂ ಯಾಬುದುಲ್ಲಾಹ ಪ ಇನ್ನಲ್ಲಾಹ ಲಾಯಮೂತ್. ಎಂದರೆ ಯಾರು ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಆರಾಧಿಸುತ್ತಾರೋ ಅವರು ಕೇಳಿರಿ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೃತಪಟ್ಟಿರುವರು. ಯಾರು ಅಲ್ಲಾಹನ ಆರಾಧನೆ ಮಾಡುತ್ತಾರೋ ಅವರು ಸಂತೋಷಗೊಳ್ಳಿರಿ. ಏಕೆಂದರೆ ಅಲ್ಲಾಹನು ಜೀವಂತನಾಗಿರುವನು, ಅವನೆಂದಿಗೂ ಮೃತಪಡಲಾರನು. ಹಜರ ಅಬೂಬಕರ್ ಜಲಾನರಿಗೆ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಬೇರೆ ಯಾರಿಗೂ ಇಲ್ಲದಂತಹ ಅಪರಿಮಿತವಾದ ಪ್ರೀತಿ ಇದ್ದರು. ಅವರು ಏಕದೇವನ ಪಾಠವನ್ನು ಜನರಿಗೆ ಹೇಳಿದರು. ಅನಂತರ ಅವರು ಹೇಳಿದರು, ವಮಾ ಮೊಹಮ್ಮದುನ್ ಇಲ್ಲಾ ರಸೂಲ್ ಕದ್ ಖಲತ್ ಮಿನ್ ಕಬ್ಲಿಹಿ ರಸೂಲ್ ಅಫ ಇಮ್ಮಾತ ಔ ಕುತಿಲಂಕಲಬ್ತುಂ ಅಲಾ ಆಕಾಬಿಕುಂ. ಎಂದರೆ ಮೊಹಮ್ಮದ್ ಕೇವಲ ಓರ್ವ ಸಂದೇಶವಾಹಕರಾಗಿದ್ದಾರೆ, ಅವರಿಗಿಂತ ಹಿಂದಿನ ಎಲ್ಲ ಸಂದೇಶವಾಹಕರು ಗತಿಸಿದ್ದಾರೆ. ಒಂದು ವೇಳೆ ಅವರು ಮೃತಪಟ್ಟರೆ ಅಥವಾ ಹತ್ಯೆಗೀಡಾದರೆ ನೀವು ಹಿಂತಿರುಗಿ ಹೋಗುವಿರಾ, ಇಸ್ಲಾಮನ್ನು ತ್ಯಜಿಸುವಿರಾ? ಹೀಗೆ ಹಜರತ್ ಅಬೂಬಕರ್ ರಜಿಯಲ್ಲಾಹು ಪರಿಪೂರ್ಣ ಧೈರ್ಯ ಮತ್ತು ಯುಕ್ತಿಯಿಂದ ಆ ಸಮಯದ ದುಃಖದ ಈ ಸ್ಥಿತಿಯಲ್ಲಿ ಸಹಾಬರಿಗೆ ಸಮಾಧಾನ ನೀಡುತ್ತಿದ್ದರು ಮತ್ತು ದುಃಖದಲ್ಲಿದ್ದ ಪ್ರೇಮಿಗಳ ಹೃದಯಗಳಿಗೆ ಶಮನ ನೀಡುತ್ತಿದ್ದರು. ಮತ್ತೊಂದೆಡೆ ಏಕದೇವತ್ವದ ಅಲುಗಾಡುತ್ತಿದ್ದ ಕಟ್ಟಡವನ್ನು ಅವರು ಸರಿಪಡಿಸಿದರು. ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಹೇಳುತ್ತಾರೆ, ಹಜರತ್ ಅಬೂಬಕರ್ ರಜಿಯಲ್ಲಾಹು ಒಂದು ಸಾರ್ವಜನಿಕ ಸಭೆಯಲ್ಲಿ ಪವಿತ್ರ ಕುರಾನಿನ ವಚನದ ಆಧಾರದಲ್ಲಿ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವಿತದ ಬಗ್ಗೆ ಕೆಲವು ಸಹಾಬಿಯರ ಹೃದಯದಲ್ಲಿ ಉಂಟಾಗಿದ್ದ ಎಲ್ಲ ತಪ್ಪು ಭಾವನೆಗಳನ್ನು ದೂರ ಮಾಡಿದರು. ಅದರೊಂದಿಗೆ ಹದೀಸುಗಳನ್ನು ಸರಿಯಾಗಿ ಮನವರಿಕೆ ಮಾಡದ ಕಾರಣದಿಂದ
ಈಸಾ ಮಸೀಹರ ಕುರಿತು ಕೆಲವು ಹೃದಯಗಳಲ್ಲಿ ಇದ್ದ ತಪ್ಪಾದ ಭಾವನೆಗಳನ್ನು ಬೇರು ಸಹಿತ ಅವರು ಕಿತ್ತುಹಾಕಿದರು. ಖಿಲಾಫತಿನ ಚುನಾವಣೆಯ ವೇಳೆ ಮುಸ್ಲಿಂ ಸಮುದಾಯವನ್ನು ಒಗ್ಗಟ್ಟು ಮತ್ತು ಐಕ್ಯದ ದಾರದಲ್ಲಿ ಪೋಣಿಸುವುದಾಗಿತ್ತು ಹಜರ್ ಅಬೂಬಕರ್ ರಜಲಾನ್ಹು ಮಾಡಿದ ಎರಡನೇ ದೊಡ್ಡ ಕೆಲಸ. ಹಜರ್ ಪೈಗಂಬರ್ ಸಲಹಸಲಮರ ಮರಣದಿಂದ ಉಂಟಾದ ಎರಡನೇ ದೊಡ್ಡ ಆತಂಕವೆಂಬುದು ಸಕೀಫಾ ಬನು ಸಾಯಿದದಲ್ಲಿ ಅನ್ಸಾರರ ಸಭೆಯಾಗಿತ್ತು. ಅನ್ಸಾರರು ಯಾವುದೇ ರೀತಿಯಲ್ಲೂ ಮುಹಾಜರರಿಂದ ಒಬ್ಬ ಖಲೀಫರನ್ನು ಅಂಗೀಕರಿಸಲು ತಯಾರಾಗಿರಲಿಕ್ಕಿಲ್ಲವೆಂದು ಆರಂಭದಲ್ಲಿ ತೋರುತ್ತಿತ್ತು. ಇಂತಹ ನಿರ್ಣಾಯಕ ಸಂದರ್ಭದಲ್ಲಿ ಅಲ್ಲಾಹನು ಹಜರ್ ಅಬೂಬಕರ್ ರಜಲಾನ್ಹರ ನಾಲಿಗೆಯಲ್ಲಿ ಎಂತಹ ಪ್ರಭಾವ ಉಂಟು ಮಾಡಿದನು ಎಂದರೆ ಒಡಕು ಮತ್ತು ಭಿನ್ನಾಭಿಪ್ರಾಯವು ಪ್ರೀತಿ ಹಾಗೂ ಐಕ್ಯವಾಗಿ ಬದಲಾಯಿತು. ಅದರ ಮಸೀಹ್ ಅಲೈಹಿಸ್ಸಲಾಂ ಹೇಳಿದಂತೆ ಅದರ ಮೂಸಾ ಅಲೈಹಿಸ್ಸಲಾಮರ ನಿಧನದ ನಂತರ ಬನಿ ಇಸ್ರಾಯೇಲರು ಯೂಶಾ ಬಿನ್ ನೂನ್ರ ಮಾತುಗಳನ್ನು ಅಂಗೀಕರಿಸಿದರು. ಯಾರೂ ಭಿನ್ನಾಭಿಪ್ರಾಯ ಹೊಂದಲಿಲ್ಲ, ಎಲ್ಲರೂ ಅನುಸರಿಸಿದರು. ಅದೇ ರೀತಿಯ ಘಟನೆ ಹಜರ ಅಬೂಬಕರ್ರ ಕಾಲದಲ್ಲೂ ನಡೆಯಿತು. ಎಲ್ಲರೂ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಗಲುವಿಕೆಯಿಂದ ದುಃಖಿತರಾದ ನಂತರ ಮನಸ್ಸಾರೆ ಹಜರ ಅಬೂಬಕರ್ ರಜಲಾನ್ಹರ ಖಿಲಾಫತ್ತನ್ನು ಅಂಗೀಕರಿಸಿದರು. ಹಜರ ಅಬೂಬಕರ್ ರಜಲಾನ್ಹು ಬೇಗನೆ ನಿಭಾಯಿಸಿದ ಮೂರನೇ ಕೆಲಸವು ಉಸಾಮರ ಸೈನ್ಯವನ್ನು ಕಳುಹಿಸುವುದರ ಕಾರ್ಯವಾಗಿತ್ತು. ಈ ಸೈನ್ಯವನ್ನು ಸಿರಿಯಾದ ಗಡಿಯಲ್ಲಿ ರೋಮನರ ವಿರುದ್ಧ ಹೋರಾಡಲಿಕ್ಕಾಗಿ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಯಾರು ಮಾಡಿದ್ದರು. ಉಸಾಮರ ಸೈನ್ಯದ ತಯಾರಿ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನಕ್ಕೆ ಎರಡು ದಿನಗಳಿಗೆ ಮುಂಚಿತವಾಗಿ ಶನಿವಾರದಂದು ಪೂರ್ತಿಯಾಗಿತ್ತು. ಇದರ ತಯಾರಿಕೆ ಆರಂಭ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೋಗಿಯಾಗುವುದಕ್ಕೆ ಮುಂಚೆ ಶುರುವಾಗಿತ್ತು. ಸಫರ್ ತಿಂಗಳ ಕೊನೆಯಲ್ಲಿ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೋಮನರ ವಿರುದ್ಧ ಯುದ್ಧದ ತಯಾರಿ ಮಾಡಲು ಆದೇಶ ನೀಡಿದರು. ಈ ಸೈನ್ಯದ ನೇತೃತ್ವವನ್ನು ಹಜರ ಉಸಾಮರಿಗೆ ಒಪ್ಪಿಸಿಕೊಂಡು ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರ ಉಸಾಮರಿಗೆ ವಿಷದವಾದ ನಿರ್ದೇಶನಗಳನ್ನು ಕೂಡ ನೀಡಿದ್ದರು. ಹಜರ ಉಸಾಮರನ್ನು ಕರೆದು ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿನ್ನ ತಂದೆ ಹುತಾತ್ಮರಾದ ಜಾಗಕ್ಕೆ ಹೋಗು, ಶತ್ರುಗಳನ್ನು ಕುದುರೆಗಳ ಮೂಲಕ ತುಳಿದುಹಾಕು. ನಾನು ನಿನ್ನನ್ನು ಈ ಸೈನ್ಯದ ಸೇನಾಧಿಪತಿಯನ್ನಾಗಿ ಮಾಡಿದ್ದೇನೆ. ಮತ್ತೊಂದು ವರದಿ ಪ್ರಕಾರ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಬಲ್ಕಾ ಮತ್ತು ದಾರೋಮ್ ನಿವಾಸಿಗಳನ್ನು ಕುದುರೆಗಳ ಮೂಲಕ ತುಳಿದುಹಾಕು. ಎಂದರೆ ಈ ಶತ್ರುಗಳು ಯುದ್ಧ ಮಾಡಲು ಬಯಸುತ್ತಿದ್ದಾರೆ, ಆದ್ದರಿಂದ ಅವರ ವಿರುದ್ಧ ಅತ್ಯುತ್ತಮವಾಗಿ ಯುದ್ಧ ಮಾಡು. ಬೆಳಗ್ಗೆಯಾಗುತ್ತಲೇ ಉಬ್ನಾ ನಿವಾಸಿಗಳ ಮೇಲೆ ಹಲ್ಲೆ ನಡೆಸು. ಅವರಿಗೆ ಸುದ್ದಿ ತಲುಪುವುದಕ್ಕೆ ಮುಂಚಿತವಾಗಿ ಅಲ್ಲಿ ತಲುಪಲಿಕ್ಕಾಗಿ ಬೇಗ ಬೇಗನೆ ಯಾತ್ರ ಮಾಡು. ಅಲ್ಲಾಹನು ನಿನಗೆ ವಿಜಯ ನೀಡಿದರೆ ಅಲ್ಲಿ ಹೆಚ್ಚು ಕಾಲ ತಂಗಬೇಡ. ತನ್ನ ಜೊತೆಗೆ ಮಾರ್ಗ ತೋರಿಸುವವನನ್ನು ಕರೆದುಕೊಂಡು ಹೋಗು. ಗೂಢಚರರನ್ನು ನಿಮಗಿಂತ ಮುಂಚೆ ಕಳುಹಿಸಿರಿ. ಅದಲ್ಲದೆ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಗ್ರಹಿತ ಕೈಗಳಿಂದ ಒಂದು ಧ್ವಜವನ್ನು ಸಹ ಕಟ್ಟಿದ್ದರು ಮತ್ತು ಹೀಗೆ ಹೇಳಿದರು, ಅಲ್ಲಾಹನ ನಾಮದಲ್ಲಿ ಅವನ ಮಾರ್ಗದಲ್ಲಿ ಯುದ್ಧ ಮಾಡು, ಅಲ್ಲಾಹನನ್ನು ನಿರಾಕರಿಸಿದವರೊಡನೆ ಯುದ್ಧ ಮಾಡು. ಹಜರ ಉಸಾಮ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಟ್ಟಿದ ಧ್ವಜವನ್ನು ಪಡೆದು ಹೊರಟರು ಮತ್ತು ಅದನ್ನು ಹಜರತ್ ಬರೀದಾ ಬಿನ್ ಹಸೀಬರಿಗೆ ಒಪ್ಪಿಸಿದರು ಮತ್ತು ಜುರುಫ್ ಎಂಬ ಸ್ಥಳದಲ್ಲಿ ಸೈನ್ಯ ಒಟ್ಟುಗೂಡಿತು. ಹೇಗಿದ್ದರೂ ಯುದ್ಧಕ್ಕಾಗಿ ಮುಹಾಜಿರ್ ಮತ್ತು ಅನ್ಸಾರರ ಎಲ್ಲಾ ಶ್ರೇಷ್ಠ ಸಹಾಬಿಯರು ಭಾಗವಹಿಸಿದ್ದರು. ಈ ಸೈನ್ಯದಲ್ಲಿ ಹಜರತ್ ಅಬೂಬಕರ್ ರಜಲಾನ್ಹು, ಹಜರ ಉಮರ್ ರಜಲಾನ್ಹು, ಹಜರ ಅಬೂ ಉಬೈದಾ ಬಿನ್ ಜರ್ರಾ, ಹಜರ ಸಾದ್ ಬಿನ್ ಅಬಿ ವಕ್ಕಾಸ್ ರಜಲಾನ್ಹು, ಹಜರ ವಸೀದ್ ಬಿನ್ ಜಯೀದ್ ರಜಲಾನ್ಹು, ಹಜರ ಕತ್ತಾದಾ ಬಿನ್ ನುಮಾನ್ ರಜಲಾನ್ಹು, ಹಜರ ಸಲ್ಮಾ ಬಿನ್ ಅಸ್ಲಂ ರಜಲಾನ್ಹು ಸಮೇತ ಶ್ರೇಷ್ಠ ಸಹಾಬಿಯರನ್ನು ಕೂಡ ಸೇರ್ಪಡೆ ಮಾಡಲಾಗಿತ್ತು. ಒಬ್ಬ ಹುಡುಗನನ್ನು ಮುಹಾಜಿರರ ಶ್ರೇಷ್ಠ ಸಹಾಬಿಯರ ನೇತಾರನನ್ನಾಗಿ ನೇಮಿಸಲಾಗಿದ್ದರ ಕುರಿತು ಕೆಲವು ಜನರು ಮಾತು ಎತ್ತಿದ್ದಾಗ, ಆಕ್ಷೇಪ ಎತ್ತಿದ್ದಾಗ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಸಂತುಷ್ಟಿಯನ್ನು ತೋರಿಸಿದರು. ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ತಲೆಗೆ ಒಂದು ರುಮಾಲನ್ನು ಕಟ್ಟಿದ್ದರು ಮತ್ತು ಒಂದು ಚಾದರವನ್ನು ಹೊದ್ದುಕೊಂಡಿದ್ದರು. ಅವರು ಪ್ರವಚನ ಪೀಠವನ್ನೇರಿದ್ದರು ಮತ್ತು ಹೀಗೆ ಭಾಷಣ ಮಾಡಿದರು, ಎಲೇ ಜನರೇ, ಉಸಾಮರನ್ನು ಸೇನಾಧಿಪತಿಯನ್ನಾಗಿ ಮಾಡುವುದಕ್ಕೆ ವಿರುದ್ಧವಾಗಿ ನಿಮ್ಮಲ್ಲಿ ಕೆಲವರ ಮಾತುಗಳನ್ನು ನಾನು ಆಲಿಸಿದ್ದೇನೆ. ಉಸಾಮರನ್ನು ನಾನು ಸೇನಾಧಿಪತಿಯನ್ನಾಗಿ ಮಾಡಿದ್ದರ ಕುರಿತು ನಿಮಗೆ ಆಕ್ಷೇಪವಿದ್ದರೆ ನನಗೆ ಅಚ್ಚರಿಯಿಲ್ಲ. ಇದಕ್ಕಿಂತ ಮುಂಚೆ ನಾನು ಉಸಾಮರ ತಂದೆಯನ್ನು ಸೇನಾಧಿಪತಿಯನ್ನಾಗಿ ಮಾಡಿದ್ದಾಗಲೂ ನೀವು ಆಕ್ಷೇಪವೆತ್ತಿದ್ದೀರಿ. ಉಸಾಮರ ತಂದೆ ಸೇನಾಧಿಪತಿಯಾಗಲು ಅರ್ಹರಾಗಿದ್ದರು. ಅವರ ನಂತರ ಅವರ ಮಗನು ಕೂಡ ಸೇನಾಧಿಪತಿಯಾಗಲು ಯೋಗ್ಯನಾಗಿರುವನು. ಅವರಿಬ್ಬರು ನನಗೆ ಅತ್ಯಂತ ಪ್ರಿಯರಾದ ಜನರಲ್ಲಿ ಸೇರಿದವರಾಗಿರುವರು. ಅವರಿಬ್ಬರ ಬಗ್ಗೆ ಎಲ್ಲ ರೀತಿಯ ಒಳಿತು ಮತ್ತು ಸತ್ಕರ್ಮಗಳ ಪ್ರತೀಕ್ಷೆ ಇರಿಸಬಹುದಾಗಿದೆ. ಆದ್ದರಿಂದ ಉಸಾಮ ಹೇಳುವ ಒಳ್ಳೆಯ ಮಾತುಗಳನ್ನು ಅನುಸರಿಸಿರಿ, ಏಕೆಂದರೆ ಅವರು ನಿಮ್ಮಲ್ಲಿ ಅತ್ಯುತ್ತಮರಾದವರಲ್ಲಿ ಸೇರಿದವರಾಗಿರುವರು. ಹಜರ ಉಸಾಮ ರಜಲಾನ್ಹು ಸೈನ್ಯದೊಂದಿಗೆ ಹೊರಡುವ ಸಮಯದಲ್ಲಿ ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕೊನೆಯ ರೋಗಾವಸ್ಥೆಯಲ್ಲಿ ಇದ್ದರು. ಹಜರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನರಾದಾಗ ಈ ಸೈನ್ಯವು ಜುರುಫ್ ಅಥವಾ ಝೀ ಕಶಬ್ ಎಂಬ ಪ್ರದೇಶದಿಂದ ಮದೀನಕ್ಕೆ ಮರಳಿ ಬಂತು. ಹಜರ ಅಬೂಬಕರ್ ರಜಲಾನ್ಹರ ಕೈಯಲ್ಲಿ ಬಯ್ಯತ್ ಮಾಡಲಾದಾಗ ಅವರು ಹೀಗೆ ಆದೇಶ ನೀಡಿದರು, ಉಸಾಮರ ಸೈನ್ಯ ತನ್ನ ಕೆಲಸವನ್ನು ಪೂರ್ತಿಗೊಳಿಸುವುದು. ಉಸಾಮರ ಸೈನ್ಯದಿಂದ ಯಾವನೇ ವ್ಯಕ್ತಿ ಹಿಂದಕ್ಕೆ ಸರಿದು ಮದೀನದಲ್ಲಿ ಉಳಿಯಬಾರದು. ಅದು 3,000 ಸೈನ್ಯವಾಗಿತ್ತು ಎಂದು ಹೇಳಲಾಗುತ್ತದೆ. ಮತ್ತೊಂದು ವರದಿಯಲ್ಲಿ ಅದರ ಸಂಖ್ಯೆ 7,000 ಎಂದು ಪ್ರಸ್ತಾಪಿಸಲಾಗಿದೆ.
ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನರಾದಾಗ ಅರೇಬಿಯಾದ ಗೋತ್ರಗಳಲ್ಲಿ ಧರ್ಮತ್ಯಾಗದ ಪಿತೂರಿ ಹರಡುತ್ತಿತ್ತು. ಅದೇ ವೇಳೆ ಯಹೂದಿಯರು ಮತ್ತು ಕ್ರೈಸ್ತರು ಕೂಡ ತಮ್ಮ ತಲೆಗಳನ್ನು ಎತ್ತಿ ಎತ್ತಿ ನೋಡುತ್ತಿದ್ದರು. ಇಂತಹ ಅವಸ್ಥೆಯಲ್ಲಿ ಈ ಸೈನ್ಯದ ಹೊರಡುವಿಕೆಯನ್ನು ತಡೆದು ನಿಲ್ಲಿಸಲು ಹಜರ್ ಅಬೂಬಕರ್ ಜಲಾನ್ಹರಿಗೆ ಸಲಹೆ ನೀಡಲಾಯಿತು. ಆಗ ಹಜರ್ ಅಬೂಬಕರ್ ಜಲಾನ್ಹು ಅಲ್ಲಾಹನ ಮೇಲೆ ಪ್ರಮಾಣ ಮಾಡಿ ಹೇಳಿದರು, ವನ್ಯಮೃಗಗಳು ನನ್ನನ್ನು ಸುಲಿದು ತಿನ್ನುವುದಾಗಿ ನನಗೆ ಖಚಿತವಿದ್ದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಸಾಮರ ಸೈನ್ಯದ ಕುರಿತು ಜಾರಿಗೊಳಿಸಿದ ತೀರ್ಮಾನವನ್ನು ನಾನು ಕಾರ್ಯಗತಗೊಳಿಸುವನು. ಉಸಾಮರ ಸೈನ್ಯದ ರವಾನೆಯ ಹಿನ್ನೆಲೆಯಲ್ಲಿ ಅದರ ಮುಸ್ಲಿಮ ರಜಲಾನ್ಹು ಹೇಳುತ್ತಾರೆ, ಅದರ ಅಬೂಬಕರ್ ಜಲಾನ್ಹು ಹೀಗೆ ನುಡಿದರು, ಯಾವ ಸೈನ್ಯವನ್ನು ರವಾನೆ ಮಾಡಿಸಲು ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶ ನೀಡಿದ್ದರು ಅದನ್ನು ತಡೆಯುವ ಕೆಲಸವನ್ನು ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಅಬೂ ಕಹಫನ ಮಗನು ಮೊತ್ತ ಮೊದಲಾಗಿ ಮಾಡಬೇಕೆಂದು ನೀವು ಬಯಸುತ್ತೀರಾ? ಅಲ್ಲಾಹನಾಣೆ, ಶತ್ರುಗಳ ಸೇನೆಗಳು ಮದೀನೆಗೆ ನುಗ್ಗಿ ಮತ್ತು ನಾಯಿಗಳು ಮಹಿಳೆಯರ ಶವಗಳನ್ನು ಎಳೆಯುತ್ತಾ ಸುತ್ತಿದ್ದರೂ ಕೂಡ ನಾನು ಈ ಸೈನ್ಯವನ್ನು ತಡೆಯುವುದಿಲ್ಲ. ಈ ಧೈರ್ಯ ಮತ್ತು ಶೌರ್ಯ ಅಜರ್ ಅಬೂಬಕರಲ್ಲಿ ಉಂಟಾಗಲು ಕಾರಣವೇನೆಂದು ಮೊಹಮ್ಮದ್ ರಸೂಲುಲ್ಲಾಹಿ ವಲ್ಲಜೀನ ಮಾವು ಅಶಿದ್ದಾ ಅಲ್ ಕುಫ್ಫಾರಿ ಎಂಬ ವಚನದಲ್ಲಿ ಅಲ್ಲಾಹನು ಹೇಳಿದ್ದಾನೆ. ಅದರ ಅರ್ಥ ಮೊಹಮ್ಮದ್ ಅಲ್ಲಾಹನ ಸಂದೇಶವಾಹಕ, ಅವರೊಂದಿಗಿರುವವರು ಅವಿಶ್ವಾಸಗಳ ವಿರುದ್ಧ ಕಠಿಣರಾಗಿದ್ದಾರೆ. ಅದೇನೆಂದರೆ ವಿದ್ಯುತ್ತಿನ ತಂತಿಯ ಜೊತೆ ಮಾಮೂಲಿ ತಂತಿ ಸೇರಿದರೆ ಮಾಮೂಲಿ ತಂತಿಯಲ್ಲಿ ಮಹತ್ತಾದ ಶಕ್ತಿ ಉಂಟಾಗುವ ಹಾಗೆಯೇ ಅದರ ಪೈಗಂಬರ್ ಸಲಹಸ್ಲಮರ ಜೊತೆ ಸಂಬಂಧದ ಕಾರಣದಿಂದ ಅದರ ಪೈಗಂಬರ್ ಸಲಹಸ್ಲಮರನ್ನು ನಂಬುವವರು ಸಹ ಅವಿಶ್ವಾಸಿಗಳ ವಿರುದ್ಧ ಕಠಿಣರಾಗುವಂತೆ ಆದರು. ಉಸಾಮರ ಸೈನ್ಯದ ರವಾನೆ ಕುರಿತು ಹಜರ ಮಸೀಮ್ ಅಲ್ ಇಸ್ಲಾಂ ಸಿರುಲ್ ಖಿಲಾಫದಲ್ಲಿ ಹೇಳುತ್ತಾರೆ, ಅದರ ಪೈಗಂಬರ್ ಸಲಹಸ್ಲಂ ನಿಧನರಾದ ನಂತರ ಆ ಸುದ್ದಿ ಮಕ್ಕ ಮತ್ತು ಅಲ್ಲಿಯ ಗವರ್ನರಾದ ಅತ್ತಾಬ್ ಬಿನ್ ಉಸೇದರಿಗೆ ತಲುಪಿದಾಗ ಅತ್ತಾಬ್ ಅಡುಗೆ ಕುಳಿತನು ಮತ್ತು ಮಕ್ಕ ನಡುಗಿತು. ಮಕ್ಕ ನಿವಾಸಿಗಳು ಧರ್ಮತ್ಯಾಗಿಗಳಾಗುವ ಸಾಧ್ಯತೆ ಇತ್ತು. ಇಂತಹ ಸ್ಥಿತಿಯಲ್ಲಿ ಉಸಾಮರ ಸೈನ್ಯವನ್ನು ಕಳುಹಿಸುವುದರಿಂದ ಅದರ ಅಬೂಬಕರ್ ಜಲಾನ್ಹರನ್ನು ತಡೆಯಬೇಕೆಂದು ಅದರ ಉಮರ್ ಜಲಾನ್ಹುರೊಡನೆ ಜನರು ವಿನಂತಿಸಿದರು. ಇನ್ನೇನಾದರೂ ಸೈನ್ಯವನ್ನು ಕಳುಹಿಸಲೇಬೇಕು ಎಂದಾದರೆ ಉಸಾಮರಿಗಿಂತ ಹಿರಿ ವಯಸ್ಸಿನ ಒಬ್ಬ ವ್ಯಕ್ತಿಯನ್ನು ನೇತಾರನನ್ನಾಗಿ ನಿಶ್ಚಯಿಸಬೇಕು ಎಂದು ಹೇಳಿದರು. ಅದರ ಅಬೂಬಕರ್ ಜಲಾನ್ಹುರೊಡನೆ ಅದರ ಉಮರ್ ಜಲಾನ್ಹು ಈ ಮಾತನ್ನು ಹೇಳಿದಾಗ ಅವರು ಅದರ ಉಮರ್ ಜಲಾನ್ಹರ ಗಡ್ಡವನ್ನು ಹಿಡಿದುಕೊಂಡು ಹೇಳಿದರು, ಎಲೇ ಇಬ್ನು ಖತ್ತಾಬ್, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೇನಾಧಿಪತಿಯನ್ನಾಗಿ ನಿಶ್ಚಯಿಸಿದ ವ್ಯಕ್ತಿಯನ್ನು ನಾನು ಸೇನಾಧಿಪತಿ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ನೀನು ಹೇಳುತ್ತಿರುವುದು ಎಷ್ಟು ದುಃಖಕರವಾದ ಸಂಗತಿಯಾಗಿದೆ. ಆ ಸೈನ್ಯದ ಹೊರಡುವಿಕೆಯ ದೃಶ್ಯ ಕೂಡ ಬಹಳ ಆಶ್ಚರ್ಯಕರವಾಗಿತ್ತು. ಆ ಸಮಯದಲ್ಲಿ ಹಜರ ಉಸಾಮಾ ಸವಾರರಾಗಿದ್ದರು ಮತ್ತು ಹಜರ ಅಬೂಬಕರ್ ಜಲಾನ್ಹು ಕಾಲ್ನಡಿಯಾಗಿ ಹೋಗುತ್ತಿದ್ದರು. ಹಜರ ಉಸಾಮಾ ಹೇಳಿದರು, ಹೇ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಖಲೀಫಾ, ನೀವು ಕೂಡ ಸವಾರರಾಗಿರಿ, ಇಲ್ಲದಿದ್ದರೆ ನಾನು ಇಳಿದು ನಡೆಯುತ್ತೇನೆ. ಆಗ ಹಜರ ಅಬೂಬಕರ್ ಜಲಾನ್ಹು ಹೇಳಿದರು, ಖಂಡಿತವಾಗಿಯೂ ನೀನು ಕೆಳಗೆ ಇಳಿಯಬಾರದು, ನಾನು ಸವಾರನಾಗುವುದೂ ಇಲ್ಲ. ನಾನು ಒಂದು ಗಳಿಗೆಗಾಗಿ ಕೂಡ ನನ್ನ ಪಾದಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ಧೂಳಿಗೆ ಮುಟ್ಟಿಸಬಾರದೆ. ಏಕೆಂದರೆ ಯುದ್ಧಕ್ಕಾಗಿ ಹೋಗುವವನು ಹಾಕುವ ಒಂದು ಹೆಜ್ಜೆಗೆ ಪ್ರತಿಫಲವಾಗಿ 700 ಸತ್ಕರ್ಮಗಳನ್ನು ಬರೆಯಲಾಗುತ್ತವೆ, ಅವನ 700 ಪದವಿಗಳನ್ನು ಏರಿಸಲಾಗುತ್ತವೆ, ಅವನ 700 ಕೆಡುಕುಗಳನ್ನು ಕೊನೆಗೊಳಿಸಲಾಗುತ್ತವೆ. ಅನಂತರ ಹಜರ್ ಉಸಾಮರೊಡನೆ ಹಜರ್ ಅಬೂಬಕರ್ ಜಲಾನ್ಹು ಹೇಳಿದರು, ನೀವು ಸರಿಯೆಂದು ಭಾವಿಸುವುದಾದರೆ ಹಜರತ್ ಉಮರ್ ಜಲಾನ್ಹರನ್ನು ನನ್ನ ಕೆಲಸದಲ್ಲಿ ನೆರವಾಗಲು ಇಲ್ಲೇ ನಿಲ್ಲಿಸಲು ಅನುಮತಿ ನೀಡಿರಿ. ಹಜರತ್ ಉಸಾಮರ್ ಜಲಾನ್ಹು ಅದಕ್ಕೆ ಅನುಮತಿ ಕೊಟ್ಟರು. ಅನಂತರ ಹಜರತ್ ಉಮರ್ ಜಲಾನ್ಹು ಹಜರತ್ ಉಸಾಮರನ್ನು ಭೇಟಿಯಾಗುವಾಗಲೆಲ್ಲ ಅಸ್ಸಲಾಮು ಅಲೈಕ ಅಯ್ಯುಹಲ್ ಅಮೀರ್ ಎಂದು ಹೇಳುತ್ತಿದ್ದರು. ಅವರು ಖಲೀಫರಾದ ನಂತರವೂ ಹೀಗೆಯೇ ಹೇಳುತ್ತಿದ್ದರು. ಆಗ ಹಜರತ್ ಉಸಾಮಾ ಹೀಗೆ ಉತ್ತರಿಸುತ್ತಿದ್ದರು, ಗಫರಲ್ಲಾಹು ಲಕ ಯಾ ಅಮೀರ್ ಅಲ್ ಮೊಮಿನೀನ್, ಎಂದರೆ ಹೇ ಅಮೀರ್ ಅಲ್ ಮೊಮಿನೀನ್, ಅಲ್ಲಾಹನು ನಿಮ್ಮೊಂದಿಗೆ ಮಗ್ಫಿರತ್ನಿಂದ ವರ್ತಿಸಲಿ. ಹೇಗಿದ್ದರೂ ಉಸಾಮರ ಸೈನ್ಯವನ್ನು ಕಳುಹಿಸುವಾಗ ಹಜರ ಅಬೂಬಕರ್ ಜಲಾನ್ಹು ಭಾಷಣ ಮಾಡುತ್ತಾ ಹೇಳಿದರು, ನಾನು ನಿಮಗೆ 10 ಸಂಗತಿಗಳ ಉಪದೇಶವನ್ನು ನೀಡುತ್ತೇನೆ. ನೀವು ಮೋಸ ಮಾಡಬಾರದು, ಯುದ್ಧ ಸಂಪತ್ತಿನಿಂದ ಕಳ್ಳತನ ಮಾಡಬಾರದು, ಪ್ರತಿಜ್ಞೆಯ ಉಲ್ಲಂಘನೆ ಮಾಡಬಾರದು, ಶವಶರೀರದ ಮುಖವನ್ನು ಕುರೂಪಗೊಳಿಸಬಾರದು, ಸಣ್ಣ ಮಕ್ಕಳು ವೃದ್ಧರು ಮತ್ತು ಮಹಿಳೆಯರನ್ನು ಕೊಲ್ಲಬಾರದು, ಫಲದಾಯಕ ಮರಗಳನ್ನು ಕಡಿಯಬಾರದು, ಆಡುಗಳು ದನಗಳು ಮತ್ತು ಒಂಟೆಗಳನ್ನು ಆಹಾರಕ್ಕಲ್ಲದೆ ಕೊಯ್ಯಬಾರದು, ಚರ್ಚಿನ ಪುರೋಹಿತರಿಗೆ ತೊಂದರೆ ಕೊಡಬಾರದು, ಯಾರಾದರೂ ಏನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಬಿಸ್ಮಿಲ್ಲಾ ಎಂದು ಹೇಳಿ ತಿನ್ನಬೇಕು, ಮಧ್ಯಭಾಗದಲ್ಲಿ ತಲೆಮುಂಡನೆ ಮಾಡಿಕೊಂಡು ತಲೆಯ ಸುತ್ತ ಹಣಪಟ್ಟಿಯಂತೆ ಕೂದಲನ್ನು ಇರಿಸುವ ಜನರನ್ನು ಬಿಡಬಾರದು. ಅವರು ಮುಸ್ಲಿಮರ ವಿರುದ್ಧ ಯುದ್ಧ ಮಾಡಲು ಹುರಿದುಂಬಿಸುವ ಮತ್ತು ಯುದ್ಧದಲ್ಲಿ ಭಾಗವಹಿಸುವ ಜನರಾಗಿರುವರು. ಅಲ್ಲಾಹನ ಹೆಸರಲ್ಲಿ ಹೊರಡು, ಅಲ್ಲಾಹನು ನಿಮ್ಮನ್ನು ಎಲ್ಲಾ ರೀತಿಯ ಗಾಯಗಳಿಂದ, ಎಲ್ಲಾ ವಿಧದ ರೋಗಗಳಿಂದ, ಸಾಂಕ್ರಾಮಿಕ ಕಾಯಿಲೆಗಳಿಂದ ಸಂರಕ್ಷಿಸಲಿ. ಅದರ ಉಸಾಮರೊಡನೆ ಹಜರ ಅಬೂಬಕರ್ ಜಲಾನ್ಹು ಹೇಳಿದರು, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಲು ಹೇಳಿದ್ದ ಎಲ್ಲವನ್ನು ನೀವು ಖಂಡಿತ ಮಾಡಬೇಕು. ಈ ಸೈನ್ಯವು ರಬಿಯುಲ್ ಅವ್ವಲಿನ ಕೊನೆಯಲ್ಲಿ ಹೊರಟಿತ್ತು ಮತ್ತು 20 ರಾತ್ರಿಗಳ ಯಾತ್ರೆಯ ನಂತರ ಉಬ್ನಾ ನಿವಾಸಿಗಳ ಮೇಲೆ ಅಚಾನಕ್ಕಾದ ದಾಳಿ ನಡೆಸಿತ್ತು. ಮುಂದಿನಿಂದ ಬಂದವರನ್ನು ಕೊಂದು ಹಾಕಲಾಯಿತು, ಕೆಲವರನ್ನು ಬಂಧಿಸಲಾಯಿತು. ಅಜರ್ ಉಸಾಮಾ ತನ್ನ ತಂದೆಯ ಸುಹಬಾ ಎಂಬ ಹೆಸರಿನ ಕುದುರೆಯಲ್ಲಿ ಸವಾರರಾಗಿದ್ದರು.
ಉಸಾಮ ಹಲ್ಲೆ ನಡೆಸಿ ತನ್ನ ತಂದೆಯನ್ನು ಶಹೀದ್ ಮಾಡಿದ ಕೊಲಗಾರ್ನನ್ನು ಕೊಂದು ಹಾಕಿದರು. ಹೀಗೆ ಶತ್ರುಗಳು ಹಿಂದೆ ಮಾಡಿದ ದೌರ್ಜನ್ಯಗಳಿಗೆ ಪ್ರತೀಕಾರ ಪಡೆಯುವುದರಲ್ಲಿ ಯಶಸ್ಸು ಗಳಿಸಿತ್ತು. ಬಹಳಷ್ಟು ಯುದ್ಧ ಸಂಪತ್ತನ್ನು ಗಳಿಸಿದರು. ಸಂಜೆ ಆದಾಗ ಹಜರ್ ಉಸಾಮ ಸೈನ್ಯದೊಡನೆ ಮರಳಿ ಹೋಗಲು ಆದೇಶಿಸಿದರು. 9 ರಾತ್ರಿಗಳಲ್ಲಿ ಕುರಾ ಕಣಿವೆಗೆ ತಲುಪಿದರು. ಸೈನ್ಯ ಸುರಕ್ಷಿತವಾಗಿ ಮರಳಿ ಬರುತ್ತಿದ್ದೆ ಎಂಬ ಸುದ್ದಿಯೊಂದಿಗೆ ಸುವಾರ್ತಗಾರರನ್ನು ಮದೀನೆಗೆ ಕಳುಹಿಸಿದರು. ಹೀಗೆ ಅಲ್ಲಿಂದ ಹೊರಟು 6 ರಾತ್ರಿಗಳಲ್ಲಿ ಮದೀನೆಗೆ ತಲುಪಿದರು. ಈ ಯುದ್ಧದಲ್ಲಿ ಮುಸ್ಲಿಮರಲ್ಲಿ ಯಾರೂ ಶಹೀದ್ ಆಗಲಿಲ್ಲ. ಈ ಸೈನ್ಯ ವಿಜಯಿಯಾಗಿ ಮದೀನೆಗೆ ತಲುಪಿದಾಗ ಅದರ ಅಬೂಬಕರ್ ಜಲಾನ್ಹು ಮುಹಾಜರ್ರು ಮತ್ತು ಮದೀನಾ ನಿವಾಸಿಗಳ ಜೊತೆಗೆ ಉಸಾಮರನ್ನು ಭೇಟಿಯಾಗಲು ಹೊರಗೆ ಹೋದರು. ಅದರ ಉಸಾಮ ತನ್ನ ತಂದೆಯ ಕುದುರೆಯಲ್ಲಿ ಸವಾರರಾಗಿ ಪ್ರವೇಶಿಸಿದರು ಮತ್ತು ಹಜರತ್ ಬುರೈದಾ ಬಿನ್ ಹಸೀಬ್ ಅವರ ಮುಂದೆ ಮುಂದೆ ಧ್ವಜವನ್ನೆತ್ತಿಕೊಂಡು ಮಸ್ಜಿದ್ ನಬವಿ ತನಕ ತಲುಪಿದರು. ಅದರ ಉಸಾಮ ಮಸ್ಜಿದ್ ನಬವಿಗೆ ಪ್ರವೇಶಿಸಿ 2 ರಕಾತ್ ನಫಲ್ ನಮಾಜ್ ನಿರ್ವಹಿಸಿ ಮನೆಗೆ ಹೋದರು. ಅದರ ಪೈಗಂಬರ್ ಸಲ್ಲಾಹ್ ಸಲಂ ತನ್ನ ಕೈಗಳಿಂದ ಕಟ್ಟಿದ ಉಸಾಮರ ಧ್ವಜವನ್ನು ಅದರ ಪೈಗಂಬರ್ ಸಲ್ಲಾಹ್ ಸಲಂರ ಪ್ರೀತಿಯ ಕಾರಣದಿಂದ ಅದರ ಅಬೂಬಕರ್ ಜಲಾನ್ಹು ಬಿಚ್ಚಲಿಲ್ಲ. ಅದರ ಅಬೂಬಕರ್ ಜಲಾನ್ಹು ಹೇಳಿದರು, ಅದರ ಪೈಗಂಬರ್ ಸಲ್ಲಾಹ್ ಸಲಂ ತನ್ನ ಕೈಗಳಿಂದ ಕಟ್ಟಿದ ಧ್ವಜವನ್ನು ಅಬೂ ಕಹಫನ ಮಗನು ಹೇಗೆ ಬಿಚ್ಚಲಿ? ಹೀಗೆ ಉಸಾಮರ ಸೈನ್ಯ ಮರಳಿ ಬಂದ ನಂತರವೂ ಆ ಧ್ವಜವನ್ನು ಬಿಚ್ಚಲಾಗಲಿಲ್ಲ. ಅದರ ಉಸಾಮರ ನಿಧನದ ತನಕ ಆ ಧ್ವಜ ಉಸಾಮರ ಮನೆಯಲ್ಲೇ ಇತ್ತು. ಉಸಾಮರ ಸೈನ್ಯದ ರವಾನೆಯಿಂದ ಅನೇಕ ದೀರ್ಘಕಾಲೀನ ಪರಿಣಾಮಗಳು ಪ್ರಕಟವಾದವು. ಖಲೀಫರ ತೀರ್ಮಾನ ಎಷ್ಟು ಸಮಯೋಚಿತ ಮತ್ತು ಪ್ರಯೋಜನಕರವಾಗಿತ್ತು ಎಂದು ಎಲ್ಲಾ ಜನರಿಗೆ ಮನವರಿಕೆಯಾಯಿತು. ಮತ್ತು ಅದರ ಅಬೂಬಕರ್ ಜಲಾನ್ಹು ಬಹಳ ಸೂಕ್ಷ್ಮ ದೃಷ್ಟಿಯುಳ್ಳವರು, ತೀಕ್ಷ್ಣ ಬುದ್ಧಿಯುಳ್ಳವರು, ಬುದ್ಧಿವಂತರು ಆಗಿರುವರು ಎಂದು ಜನರು ಅರಿತುಕೊಂಡರು. ಅರೇಬಿಯದ ಗೋತ್ರಗಳಲ್ಲಿ ಮುಸ್ಲಿಮರ ಬಗ್ಗೆ ಭೀತಿ ಉಂಟಾಯಿತು. ಅರೇಬಿಯದ ಗಡಿಗಳ ಮೇಲೆ ಕಣ್ಣಿರಿಸಿದ ಅನ್ಯ ದೇಶೀಯರೊಳಗೆ ಮುಸ್ಲಿಮರ ಕುರಿತು ಭಯ ಹುಟ್ಟಿತ್ತು. ಬ್ರಿಟನಿನ ಪ್ರಸಿದ್ಧ ಪೌರಸ್ತ್ಯನಾದ ಸರ್ ಥಾಮಸ್ ವಾಕರ್ ಆರ್ನಾಲ್ಡ್ ಬರೆಯುತ್ತಾರೆ, ಸಿರಿಯಾ ಇರಾನ್ ಮತ್ತು ಉತ್ತರ ಆಫ್ರಿಕಾವನ್ನು ವಶಪಡಿಸಲು ಪ್ರಾಚೀನ ಇರಾನಿನ ಆಡಳಿತವನ್ನು ಕೊನೆಗೊಳಿಸಲು ಮತ್ತು ರೋಮನರ ಆಡಳಿತದ ಹಿಡಿತದಿಂದ ಅದರ ಅತ್ಯುತ್ತಮ ರಾಜ್ಯಗಳನ್ನು ಸ್ವತಂತ್ರಗೊಳಿಸಲು ಮುಸ್ಲಿಮರು ಮಾಡಿದ ವೈಭವಶಾಲಿ ಯುದ್ಧಗಳಲ್ಲಿ ಇದು ಮೊದಲ ಯುದ್ಧವಾಗಿತ್ತು. ಅದರ ಅಬೂಬಕರ್ ಜಲಾನ್ಹರಿಗೆ ಎದುರಿಸಬೇಕಾಗಿ ಬಂದ ಮತ್ತೊಂದು ಕಷ್ಟತೆ ಜಕಾತ್ ನೀಡುವುದನ್ನು ನಿರಾಕರಿಸಿದವರ ಪಿತೂರಿ ಆಗಿತ್ತು. ಹಜರತ್ ಪೈಗಂಬರ್ ಸಲ್ಲಾಹ್ ಸಲಂ ನಿಧನರಾದ ನಂತರ ಆ ಸುದ್ದಿ ಮಕ್ಕಾ ಮತ್ತು ಅಲ್ಲಿಯ ಗವರ್ನರಾದ ಅತ್ತಾಬ್ ಬಿನ್ ಉಸೇದರಿಗೆ ತಲುಪಿದಾಗ ಅತ್ತಾಬ್ ಅಡಗಿ ಕುಳಿತನು ಮತ್ತು ಮಕ್ಕಾ ನಡುಗಿತು. ಆ ಸಮಯದಲ್ಲಿ ಹಜರತ್ ಸುಹೇಲ್ ಬಿನ್ ಅಮರ್ ಭಾಷಣ ಮಾಡುತ್ತಾ ಹೇಳಿದರು, ಎಲೈ ಕುರೇಷಿಯರೇ, ನೀವು ಎಲ್ಲರಿಗಿಂತ ಕೊನೆಯದಾಗಿ ಇಸ್ಲಾಂ ಸ್ವೀಕಾರ ಮಾಡಿ ಎಲ್ಲರಿಗಿಂತ ಮೊದಲು ಧರ್ಮತ್ಯಾಗ ಮಾಡುವರಾಗಬೇಡಿರಿ. ಅಲ್ಲಾಹನಾಣೆ, ಸೂರ್ಯ ಮತ್ತು ಚಂದ್ರ ಪೂರ್ವದಿಂದ ಪಶ್ಚಿಮದವರೆಗೆ ಹರಡುವ ಹಾಗೆ ಈ ಧರ್ಮ ಹರಡುವುದು. ಹೀಗೆ ಸುಹೇಲ್ ಒಂದು ದೀರ್ಘವಾದ ಭಾಷಣವನ್ನು ಮಾಡಿದರು. ಈ ಭಾಷಣದ ಪ್ರಭಾವ ಮಕ್ಕಾ ನಿವಾಸಿಗಳ ಹೃದಯಗಳಲ್ಲಿ ಉಂಟಾಯಿತು. ಅಡಗಿಕೊಂಡಿದ್ದ ಹಜರತ್ ಉತಾಬ್ರನ್ನು ಕೂಡ ಕರೆಯಲಾಯಿತು. ಕುರೇಷ್ಯರು ಇಸ್ಲಾಮಿನಲ್ಲಿ ನೆಲೆ ನಿಂತರು. ಜನರಲ್ಲಿ ಧರ್ಮತ್ಯಾಗ ಮಾಡಿದವರಲ್ಲಿ ಅನೇಕ ವಿಧಗಳ ಧರ್ಮತ್ಯಾಗಿಗಳಿದ್ದರು. ಅದರ ಬಗ್ಗೆ ಪ್ರಸ್ತಾಪಿಸುತ್ತಾ ಒಬ್ಬ ಲೇಖಕ ಬರೆಯುತ್ತಾರೆ, ಧರ್ಮತ್ಯಾಗದ ಅನೇಕ ವಿಧಗಳಿದ್ದು ಕೆಲವರು ಪೂರ್ಣವಾಗಿ ಇಸ್ಲಾಂ ಧರ್ಮವನ್ನು ಉಪೇಕ್ಷಿಸಿದ್ದರು ಮತ್ತು ವಿಗ್ರಹಾರಾಧಕರಾದರು, ಮೂರ್ತಿ ಪೂಜಕರಾದರು. ಕೆಲವರು ಪ್ರವಾದಿತ್ವವಾದಿಗಳಾದರು. ಕೆಲವು ಜನರು ಇಸ್ಲಾಂ ಧರ್ಮದಲ್ಲಿ ನೆಲೆ ನಿಂತಿದ್ದರು, ನಮಾಜ್ ನಿರ್ವಹಿಸುತ್ತಿದ್ದರು. ಆದರೆ ಜಕಾತ್ ನೀಡುವುದು ಕಡ್ಡಾಯವೆಂಬುದನ್ನು ಮತ್ತು ಅದನ್ನು ಖಲೀಫರಿಗೆ ಕೊಡುವುದರ ಅವಶ್ಯಕತೆಯನ್ನು ನಿರಾಕರಿಸಿದರು. ಕೆಲವರು ಹಜರ ಪೈಗಂಬರ್ ಸಲ್ಲಾಹ್ ಸಲಂರ ನಿಧನದಿಂದ ಸಂತುಷ್ಟರಾದರು ಮತ್ತು ಜಾಹಿಲಿಯ ಕಾಲದ ಅಭ್ಯಾಸಗಳನ್ನು ಪುನಃ ಶುರು ಮಾಡಿದರು. ಡಾಕ್ಟರ್ ಅಬ್ದುರ್ರಹ್ಮಾನ್ ಹೀಗೆ ಬರೆಯುತ್ತಾರೆ, ಧರ್ಮತ್ಯಾಗಿಗಳು 4 ವಿಧಗಳಲ್ಲಿದ್ದರು. ಕೆಲವರು ಮೂರ್ತಿ ಪೂಜಕರಾದರು. ಕೆಲವರು ಸುಲ್ಲು ಪ್ರವಾದಿತ್ವವನ್ನು ವಾದಿಸಿದ ಅಸ್ವದ್ ಅನ್ಸಿ, ಮುಸೇಲಿಮಾ ಕಜ್ಜಾ ಮತ್ತು ಸಜ್ಜಾರಿಗೆ ವಿಧೇಯರಾದರು. ಕೆಲವರು ಜಕಾತ್ ನೀಡುವುದನ್ನು ನಿರಾಕರಿಸಿದರು. ಕೆಲವರು ಜಕಾತ್ ನೀಡುವುದನ್ನು ನಿರಾಕರಿಸಲಿಲ್ಲ, ಆದರೆ ಅದರ ಅಬೂಬಕರ್ ಜಲಾನ್ಹರಿಗೆ ನೀಡುವುದನ್ನು ನಿರಾಕರಿಸಿದರು. ಶ್ರೇಷ್ಠ ಸಾಹಿಬರೊಂದಿಗೆ ಸಲಹೆ ಪಡೆದ ನಂತರ ಅದರ ಅಬೂಬಕರ್ ಜಲಾನ್ಹು ಹೇಳಿದರು, ಅಲ್ಲಾಹನಾಣೆ, ಜಕಾತನ್ನು ನೀಡುವುದನ್ನು ನಿರಾಕರಿಸುವವರು ಅದರ ಪೈಗಂಬರ್ ಸಲ್ಲಾಹ್ ಸಲಮರ ಕಾಲದಲ್ಲಿ ನೀಡುತ್ತಿದ್ದ ಹಾಗೆ ಈಗ ಒಂದು ಹಗ್ಗ ನೀಡುವುದನ್ನು ನಿರಾಕರಿಸಿದರು, ನಾನು ಅವರೊಂದಿಗೆ ಯುದ್ಧ ಮಾಡುವನು. ಈ ಪ್ರಸ್ತಾಪ ಮುಂದುವರಿಯುವುದು. ಇಂದು ಪುನಃ ನಾನು ಲೋಕದ ಈಗಿನ ಸ್ಥಿತಿಗತಿಗಳ ಬಗ್ಗೆ ಹೇಳಬಯಸುತ್ತೇನೆ. ಎರಡೂ ಕಡೆಯ ಆಡಳಿತಗಳಿಗೆ ಅಲ್ಲಾಹನು ಬುದ್ಧಿ ಮತ್ತು ವಿವೇಕವನ್ನು ನೀಡಲಿ. ಮನುಷ್ಯಹತ್ಯೆಯಿಂದ ಈ ಜನರು ದೂರ ಸರಿಯುವಂತಾಗಲಿ ಎಂದು ದುವಾ ಮಾಡಿರಿ. ಅದರ ಜೊತೆಗೆ ಈ ಯುದ್ಧದಿಂದ ಮುಸ್ಲಿಮರು ಕೂಡ ಪಾಠ ಕಲಿಯಬೇಕು. ಅವರೆಲ್ಲರೂ ಒಟ್ಟಾಗಿ ಇರುವುದನ್ನು ನೋಡಿರಿ. ಆದರೆ ಮುಸ್ಲಿಮರು ಒಂದೇ ಕಲಿಮ ಹೇಳುವವರಾಗಿ ಕೂಡ ಎಂದಿಗೂ ಒಂದಾಗುವುದಿಲ್ಲ. ಒಂದಾಗುವುದಕ್ಕೆ ಬದಲಾಗಿ ಒಂದು ದೇಶವನ್ನೇ ನಾಶ ಮಾಡುತ್ತಾರೆ. ಇರಾಕನ್ನು ನಾಶ ಮಾಡಿದರು, ಸಿರಿಯಾವನ್ನು ನಾಶ ಮಾಡಿದರು, ಯಮನಿನಲ್ಲಿ ನಾಶನಷ್ಟಗಳು ಆಗುತ್ತಿವೆ. ಅನ್ಯರಿಂದಲೂ ನಾಶ ಮಾಡಿಸುತ್ತಾರೆ ಮತ್ತು ಸ್ವತಃ ಕೂಡ ನಾಶ ಮಾಡುತ್ತಾರೆ. ಕನಿಷ್ಠ ಪಕ್ಷ ಒಗ್ಗಟ್ಟಿನಿಂದ ಇರುವ ಪಾಠವನ್ನಾದರೂ ಮುಸ್ಲಿಮರು ಅವರಿಂದ ಕಲಿಯಲಿ. ಅಲ್ಲಾಹನು ಮುಸ್ಲಿಂ ಸಮುದಾಯದ ಮೇಲೂ ಕರುಣ ತೋರಲಿ, ಮುಸ್ಲಿಮರ ಮೇಲೂ ಕರುಣ ತೋರಲಿ. ಈ ಜನರು ಕಾಲಘಟ್ಟದ ಇಮಾಮರನ್ನು ನಂಬುವರಾದರೆ ಮಾತ್ರ ಅದು ಸಾಧ್ಯ. ಅದೇ ಉದ್ದೇಶಕ್ಕಾಗಿ ಅಲ್ಲಾಹನು ಅವರನ್ನು ಈ ಕಾಲಘಟ್ಟದಲ್ಲಿ ಕಳುಹಿಸಿದ್ದಾನೆ. ಅಲ್ಲಾಹನು ಅವರಿಗೆ ಬುದ್ಧಿ ಮತ್ತು ವಿವೇಕ ನೀಡಲಿ. ಮುಸ್ಲಿಮರು ತಮ್ಮ ಸ್ಥಿತಿಗತಿಗಳನ್ನು ಸರಿಪಡಿಸುವರಾಗಲು ದುವಾ ಮಾಡುವುದರೊಂದಿಗೆ ಲೋಕಕ್ಕಾಗಿಯೂ ದುವಾ ಮಾಡಿರಿ. ಮುಸ್ಲಿಮರು ಸ್ವತಃ ಯುದ್ಧಗಳಲ್ಲಿ ಭಾಗಿಯಾಗುವರಾಗುವ ಬದಲಾಗಿ
ಮುಸ್ಲಿಮರು ಸ್ವತಃ ಯುದ್ಧಗಳಲ್ಲಿ ಭಾಗಿಯಾಗುವವರಾಗುವ ಬದಲಾಗಿ ತಮ್ಮ ಮಾಧ್ಯಮ ಮತ್ತು ಮಾರ್ಗೋಪಾಯಗಳನ್ನು ಉಪಯೋಗಿಸಿ ಲೋಕವನ್ನು ಯುದ್ಧಗಳಿಂದ ತಡೆಯುವರಾಗಲಿ. ಜುಮಾ ನಮಾಜ್ ನಂತರ ಲಾಹೋರಿನ ಜಫರ್ ಇಕ್ಬಾಲ್ ಹಾಶಿಮಿ ಸಾಹೇಬರ ಪತ್ನಿಯಾದ ಸಯ್ಯದಾ ಕೈಸರ್ ಜಫರ್ ಹಾಶಿಮರ ಜನಾಜಾ ನಮಾಜ್ ಕೂಡ ನಾನು ನಿರ್ವಹಿಸುವನು. ಕೆಲವು ದಿನಗಳಿಗೆ ಮುಂಚಿತವಾಗಿ ಅವರು ನಿಧನರಾದರು. ಇನ್ನಾಲಿಲ್ಲಾಹಿ ವಾ ಇನ್ನಾ ಇಲೈಹಿ ರಾಜಿಊನ್. ಹಜರತ್ ಮಸೀಮ್ ಇಸ್ಲಾಮರ ಸಹಾಬಿಯಾದ ಹಜರತ್ ಸೈಯದ್ ಮೊಹಮ್ಮದ್ ಅಲಿ ಬುಖಾರಿ ಸಾಹೇಬರ ಮೊಮ್ಮಗಳಾಗಿದ್ದರು. ಸೈಯದ್ ನಜೀರ್ ಅಹಮದ್ ಬುಖಾರಿ ಸಾಹೇಬರ ಮನೆಯಲ್ಲಿ ಜನಿಸಿದ್ದರು. ವಿವಾಹದ ನಂತರ ಅವರು ವಿವಿಧ ಸ್ಥಳಗಳಲ್ಲಿದ್ದರು. 1961 ಅವರ ವಿವಾಹ ನಡೆದಿತ್ತು. ಅದರ ನಂತರ 1981 ಅಲ್ಲಾಮ ಇಕ್ಬಾಲ್ ಟೌನ್ ಲಾಹೋರಿಗೆ ಅವರು ಶಿಫ್ಟ್ ಆದರು. ಅಲ್ಲಿ ಲಜನಾದ ಸೇವೆ ಸಲ್ಲಿಸಲು ಸೌಭಾಗ್ಯ ಲಭಿಸಿತ್ತು. ಸದರ್ ಆಗಿಯೂ ಸೆಕ್ರೆಟರಿ ಆಗಿಯೂ ಸೇವೆ ಸಲ್ಲಿಸುತ್ತಿದ್ದರು. ಉಪವಾಸ ನಮಾಜ್ ಪಾಲಿಸುವವರಾಗಿದ್ದರು. ದುವಾ ಮಾಡುವ, ಸಹಾನುಭೂತಿ ಹೊಂದಿರುವ, ಅತಿಥಿ ಸತ್ಕಾರ ಮಾಡುವ, ಸಹನ ದೋರುವ, ವಂದಿಸುವ ಸಾತ್ವಿಕ ಮತ್ತು ನಿಷ್ಠಾವಂತ ಮಹಿಳೆಯಾಗಿದ್ದರು. ಖಿಲಾಫತ್ನೊಂದಿಗೆ ಅಪರಿಮಿತವಾದ ಪ್ರೀತಿ ಮತ್ತು ಅನುಸರಣೆಯ ಸಂಬಂಧವನ್ನು ಹೊಂದಿದ್ದರು. ಸಾಂಪತ್ತಿಕ ಯೋಜನೆಗಳಲ್ಲಿ ಉತ್ಸಾಹದಿಂದ ಭಾಗಿಯಾಗುತ್ತಿದ್ದರು. ಚಂದಾವನ್ನು ವರ್ಷದ ಆರಂಭದಲ್ಲಿ ಪಾವತಿ ಮಾಡುತ್ತಿದ್ದರು. ಅಲ್ಲಾಹನ ಅನುಗ್ರಹದಿಂದ ವಸಿಯತ್ ಮಾಡಿದ್ದರು. ದಿವಂಗತರು ಪತಿಯನ್ನಲ್ಲದೆ 5 ಪುತ್ರರನ್ನು ಮತ್ತು 1 ಪುತ್ರಿಯನ್ನು ಅಗಲಿರುವರು. ಒಬ್ಬ ಮಗನಾದ ಮಹಮ್ಮದ್ ಇಕ್ಬಾಲ್ ಹಾಶಿಮಿ ಸಾಹಿಬ್ ಅಲ್ಲಾಹನ ಮಾರ್ಗದಲ್ಲಿ ಸೆರೆಯಾಳು ಆಗಿರುವರು. ಈಗ ಲಾಹೋರಿನ ಕ್ಯಾಂಪ್ ಜೈಲಿನಲ್ಲಿ ಇರುವರು. ಅವರಿಗೆ ತಾಯಿಯ ಮರಣದ ವೇಳೆ ಸೆರೆಮನೆಯಿಂದ ಹೊರಗೆ ಬರಲು ಅನುಮತಿ ಸಿಕ್ಕಿರಲಿಲ್ಲವಾದರೂ ತಾಯಿಯ ಮೈಯತ್ತನ್ನು ಜೈಲಿಗೆ ತರಿಸಿ ಕೊನೆಯ ನೋಟ ಬೀರುವ ಅನುಮತಿಯನ್ನು ಹೇಗಿದ್ದರೂ ಆಡಳಿತ ಕೊಟ್ಟಿತ್ತು. ಅಹಮದಿಯರು ಇಸ್ಲಾಮಿನ ಕರ್ಮಗಳನ್ನು ಮಾಡುವುದರ ಕಾರಣದಿಂದ ಇಂತಹ ಹಿರಿದಾದ ಶಿಕ್ಷೆಗೆ ಅಹಮದಿಯರನ್ನು ಗುರಿಪಡಿಸುತ್ತಾರೆ. ಜನಾಜಾ ನಿರ್ವಹಿಸಲು ಕೂಡ ಜೈಲಿನಲ್ಲಿ ಹೊರಗೆ ಬಿಡುವುದಿಲ್ಲ. ಅದೇ ವೇಳೆ ದೊಡ್ಡ ದೊಡ್ಡ ಕೊಲೆಗೊಡುಕರಿಗೆ ಅದರ ಅನುಮತಿಯನ್ನು ನೀಡುತ್ತಾರೆ. ಹೇಗಿದ್ದರೂ ಅಲ್ಲಾಹನು ಆ ದೇಶದ ಆಡಳಿತಗಳ ಮೇಲೆ ಕರುಣೆ ತೋರಲಿ. ಮಹಮ್ಮದ್ ಇಕ್ಬಾಲ್ ಸಾಹಿಬ್ ಮತ್ತು ಅವರ 3 ಸ್ನೇಹಿತರ ವಿರುದ್ಧ 2019 ಜೂನ್ರಲ್ಲಿ ಮೊಕದ್ದಮೆ ಹೂಡಲಾಗಿತ್ತು. ಅವರಿಗೆ ಜಾಮೀನು ಕೂಡ ನೀಡಲಾಗಿತ್ತು. ಆದರೆ 2021 ಆಗಸ್ಟ್ನಲ್ಲಿ ಜಾಮೀನನ್ನು ರದ್ದುಗೊಳಿಸಲಾಯಿತು. ನ್ಯಾಯಾಲಯ ಪುನಃ ಅವರನ್ನು ಬಂಧಿಸಿತ್ತು. ಅಲ್ಲಾಹನು ಅವರ ಬಿಡುಗಡೆಯ ಮಾರ್ಗವನ್ನು ತೆರೆಯಲಿ. ದಿವಂಗತರ ಒಬ್ಬ ಮೊಮ್ಮಗನಾದ ಹಾಶಿಮ್ ಇಕ್ಬಾಲ್ ಸಾಹಿಬ್ ಯುಕೆಯಲ್ಲಿ ಮೊಬೈಲಿಗಾಗಿರುವರು. ಅಲ್ಲಾಹನು ಅವರಿಗೂ ಅವರ ಅಜ್ಜಿಯ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. ಅವರ ಮಕ್ಕಳಿಗೂ ಅವರ ಸತ್ಕರ್ಮಗಳಲ್ಲಿ ನಡೆಯಲು ಸೌಭಾಗ್ಯ ನೀಡಲಿ. ದಿವಂಗತರೊಂದಿಗೆ ಅಲ್ಲಾಹನು ಮಕ್ಫಿರತ್ ಮಾಡಲಿ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر